ಓವರಾಲ್ ತುಂಬಾ ಚೆನ್ನಾಗಿದೆ ಸರ್, ಎಲ್ಲ ಕಡೆನೂ ಬಹಳ ಅದ್ಭುತವಾಗಿದೆ, ಏನ್ ತೊಂದರೆ ಇಲ್ಲ. ಎಂ ಪಿ ಎಲೆಕ್ಷನ್ ಚೆನ್ನಾಗಿದೆ, ಗೆಲ್ತೀನಿ ನೂರಕ್ಕೆ ನೂರು ಭಾಗ. ಜನರ ಮೇಲೆ ವಿಶ್ವಾಸ ಇದೆ, ನೂರಕ್ಕೆ ನೂರು ಭಾಗ ಎಲ್ಲ ಗೆಲ್ತೀವಿ. ಅದ್ರ ಜೊತೆಗೆ ಒಂದು ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಹೋಗಿ ಮತ ಹಚ್ಚಿನ ಒಂದು ಮತ ಹಾಕ್ತೀನಿ. ಮತ ಹಾಕುವ ಮುಖಾಂತರ ಈಗ ದೇವೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಶೀರ್ವಾದ ಪಡಿ ಅಂತ ಕೆಲಸನ ಮಾಡಿ ನಂತರ ಇವಾಗ ಮತ ಹಾಕಕ್ಕೆ ಹೋಗ್ತೀವಿ. ದೊಡ್ಡ ಗೌಡ್ರು ಎಷ್ಟೊತ್ತಿಗೆ ಬರ್ತಾರೆ? ರೇವಣ್ಣ ಎಷ್ಟೊತ್ತಿಗೆ ಮತ ಹಾಕ್ತಾರೆ? ರೇವಣ್ಣ ಸಾಹೇಬ್ರು ಅದೇ ಟೈಮಿಗೆ ಬರ್ತಾರೆ ಅನ್ಸುತ್ತೆ, ದೊಡ್ಡ ಗೌಡ್ರು ಅದೇ ಟೈಮಿಗೆ ಬರ್ತಾರೆ ಅನ್ಸುತ್ತೆ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಅಂತ ಕೆಲಸ ಮಾಡ್ತಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಫೇಸ್ ಮಾಡ್ತೀವಿ, ನೂರು ರೂಪಾಯಿ ಚೆನ್ನಾಗಾಗುತ್ತೆ. ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಸಂದರ್ಭದಲ್ಲಾಗಲಿ ನಾವು ಚುನಾವಣೆ ಎದುರಿಸುವಂತ ಕೆಲಸ ಮಾಡ್ತೀವಿ, ಏನೇ ಬಂದರೂ ಕೂಡ ನಾವು ಎದುರಿಸ್ತೀವಿ. ಹದಿನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೀತಿದೆ ಸರ್, ಎಷ್ಟು ಗೆಲ್ಬೋದು ಅಂತ ಹೋಗ್ತಿದೆ ಸರ್? ಹದಿನಾಲ್ಕು ಗೆಲ್ತೀವಿ ಸರ್, ನೂರಕ್ಕೆ ನೂರು ರೂಪಾಯಿ ಗೆಲ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.